ಸಹಜ ಸೌಂದರ್ಯ ಸಾಧನಗಳು ಜಾಗತಿಕ ಬೇಡಿಕೆಯಲ್ಲಿದೆ. ಮಾನವ ಚರ್ಮವು ವಿವಿಧ ಪದರಗಳು ಮತ್ತು ಕೋಶ ಪ್ರಕಾರಗಳನ್ನು ಒಳಗೊಂಡಿರುವ ವಿಸ್ತಾರವಾದ ಮತ್ತು ಹೆಚ್ಚು ಸಂಕೀರ್ಣವಾದ ಒಂದು ಅಂಗವಾಗಿದೆ. ಇದು ಬಾಹ್ಯ ಪರಿಸರ ಮತ್ತು ದೇಹದ ಒಳ ಅಂಗಗಳ ನಡುವೆ ಒಂದು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಚರ್ಮದಿಂದ ನೀರಿನ ನಷ್ಟವನ್ನು ತಡೆಗಟ್ಟುವುದು, ತಾಪಮಾನದ ನಿರ್ವಹಣೆ, ಸಂವೇದನಾ ಗ್ರಹಿಕೆ ಮತ್ತು ಪ್ರತಿರಕ್ಷಣಾ ಕಣ್ಗಾವಲು ಸೇರಿದಂತೆ ಚರ್ಮವು ಹಲವು ಬಗೆಯ ಕಾರ್ಯಗಳನ್ನು ಪೂರೈಸುತ್ತದೆ. ಅದಲ್ಲದೆ ಚರ್ಮದ ಆರೋಗ್ಯ ಮತ್ತು ನೋಟವು ಸ್ವಾಭಿಮಾನ ಮತ್ತು ಸಾಮಾಜಿಕ ಸಂವಹನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಆದರೆ ನಿಮಗೆ ವಯಸ್ಸಾದಂತೆ ನಿಮ್ಮ ಚರ್ಮಕ್ಕೂ ವಯಸ್ಸಾಗುತ್ತದೆ. ಚರ್ಮಕ್ಕೆ ವಯಸ್ಸಾದಂತೆ ಸುಕ್ಕುಗಳು, ವಯಸ್ಸಿನ ಕಲೆಗಳು ಮತ್ತು ಚರ್ಮ ಒಣಗಿದಂತಾಗುವುದನ್ನು ನೀವು ಗಮನಿಸಬಹುದು. ಚರ್ಮಕ್ಕೆ ವಯಸ್ಸಾಗುವುದು ಒಂದು ಶಾರೀರಿಕ ಪ್ರಕ್ರಿಯೆಯಾಗಿದ್ದು ಇದು ಒಳಚರ್ಮ ಮತ್ತು ಎಪಿಡರ್ಮಲ್ ಅಥವಾ ಡರ್ಮಲ್ ಜಂಕ್ಷನ್ನಲ್ಲಿರುವ ರಕ್ಷಣಾತ್ಮಕ ಕೊಲಾಜಿನ್ ನಷ್ಟದಿಂದ ಉಂಟಾಗುತ್ತದೆ. ಇದು ಅಂತಿಮವಾದ ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ಏಕರೂಪತೆಯನ್ನ ಕಡಿಮೆ ಮಾಡಲು ಕಾರಣವಾಗುತ್ತದೆ ಹಾಗೂ ಇದರ ಪರಿಣಾಮವಾಗಿಯೇ ಚರ್ಮ ಸುಕ್ಕುಗಟ್ಟುತ್ತದೆ. ಚರ್ಮಕ್ಕೆ ವಯಸ್ಸಾಗುವುದಕ್ಕೆ ಬಾಹ್ಯ ಮತ್ತು ಆಂತರಿಕ ಎರಡೂ ಅಂಶಗಳು ಕಾರಣವಾಗುತ್ತವೆ. ಬಾಹ್ಯ ಅಂಶಗಳು ಧೂಮಪಾನ ಮತ್ತು ಪರಿಸರ ಮಾಲಿನ್ಯಕ್ಕೆ ಒಗ್ಗಿಕೊಳ್ಳುವುದರಿಂದಾದರೆ ಆಂತರಿಕ ಅಂಶಗಳು ಬದಲಾದ ಹಾರ್ಮೋನುಗಳ ಮಟ್ಟವನ್ನ ಒಳಗೊಂಡಿರುತ್ತವೆ ಮತ್ತು ಅದು ನೈಸರ್ಗಿಕ ಕೋಶಗಳ ನವೀಕರಣ ಪ್ರಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಯಸ್ಸಾದ ಚಿಹ್ನೆಗಳಿಗೆ ಕೂಡ ಕಾರಣವಾಗುತ್ತದೆ. ಹಾಗಾಗಿ ಕೊಲಾಜಿನ್ ಪ್ರಮಾಣವನ್ನ ಕಾಪಾಡಿಕೊಳ್ಳುವುದು ಆರೋಗ್ಯಕರ ಚರ್ಮಕ್ಕೆ ಬಹಳ ಪ್ರಮುಖವಾಗಿದೆ. ಕೊಲಾಜಿನ್ ಅಂದರೆ ಅದು ನಮ್ಮ ದೇಹದಲ್ಲಿ ಕಂಡುಬರುವ ಗ್ಲೈಕೋಪ್ರೋಟೀನ್ ಆಗಿದೆ. ಅದು ನಮ್ಮ ದೇಹದ ಪ್ರೋಟೀನ್ನ ಮೂರನೇ ಒಂದು ಭಾಗದಷ್ಟಿದೆ. ಇದು ಚರ್ಮ, ಮೂಳೆಗಳು, ಕೀಲು ಮತ್ತು ರಕ್ತನಾಳಗಳನ್ನು ರೂಪಿಸುವ ಸಂಯೋಜಕ ಅಂಗಾಂಶಗಳಲ್ಲಿ ಇರುತ್ತದೆ. ಕಡಿಮೆ ಆಣ್ವಿಕ ತೂಕವನ್ನು ಹೊಂದಿರುವ ಹೈಡ್ರೋಲೈಸ್ಡ್ ಫಿಶ್ ಕೊಲಾಜಿನ್ ಪಪ್ಟೈಡ್ಗಳನ್ನು ಜೀರ್ಣಾಂಗ ವ್ಯೂಹದಲ್ಲಿ ಸುಲಭವಾಗಿ ಹೀರಿಕೊಳ್ಳಬಹುದು. ಇದು ಗ್ಲೈಸಿನ್, ಪ್ರೋಲೈನ್, ಆಲನೈನ್ ಮತ್ತು ಹೈಡ್ರಾಕ್ಸಿ ಪ್ರೋಲೈನ್ ಸೇರಿದಂತೆ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಬಿಡುಗಡೆ ಮಾಡುತ್ತದೆ. ವಿಶೇಷ ಅಮೈನೋ ಆಸಿಡ್ ಸಂಯೋಜನೆಯು ಚರ್ಮದ ಪದರದಲ್ಲಿನ ಫೈಬ್ರೋಬ್ಲಾಸ್ಟ್ಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಕೊಲಾಜಿನ್ ಮತ್ತು ಎಲಾಸ್ಟಿನ್ಗಳ ಸಂಶ್ಲೇಷಣೆಯನ್ನ ಉತ್ತೇಜಿಸುತ್ತದೆ. ಮಾತ್ರವಲ್ಲ, ಇದು ಚರ್ಮದ ಆರೋಗ್ಯದ ನಿರ್ವಹಣೆಗೆ ಕೂಡ ಸಹಕಾರಿಯಾಗಿದೆ. ಚರ್ಮದ ಸಾಮಾನ್ಯ ರಚನೆ ಮತ್ತು ಕಾರ್ಯಕ್ಕೆ ವಿವಿಧ ಶಾರೀರಿಕ ಪ್ರಕ್ರಿಯೆಗಳಲ್ಲಿ ತೊಡಗಿರುವ ಕೆಲವಾರು ಅವಶ್ಯಕ ಪೋಷಕಾಂಶಗಳ ಅಗತ್ಯವಿರುತ್ತದೆ. ಈ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ವಿಟಮಿನ್ ಸಿ, ತಾಮ್ರ, ಸತು, ಬಯೋಟಿನ್, ನಿಯಾಸಿನ್ ಮತ್ತು ಸೆಲೆನಿಯಂ ಕೂಡ ಸೇರಿಕೊಂಡಿದೆ. ಒಟ್ಟಾರೆಯಾಗಿ ಈ ಜೀವಸತ್ವಗಳು ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿವಿಧ ಚಯಾಪಚಯ ಕ್ರಿಯೆಗಳನ್ನು ನಿರ್ವಹಿಸಲು ಕಿಣ್ವಗಳಿಗೆ ಸಹಾಯ ಮಾಡುವಲ್ಲಿ ನಿರ್ದಿಷ್ಟ ಪಾತ್ರ ವಹಿಸುತ್ತದೆ. ಸಿಟ್ರಸ್ನ ಹಣ್ಣುಗಳು, ಬೆರ್ರಿಗಳು, ಹಸಿರು ಸೊಪ್ಪಿನಂತಹ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿದಿನ ಸೇವಿಸುವುದು ಹಾಗೂ ಮೀನು ಮತ್ತು ಚಿಪ್ಪು ಮತ್ತು ಮೊಟ್ಟೆಯ ಬಿಳಿಯ ಭಾಗವು ಕೊಲಾಜಿನ್ನ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಮಾತ್ರವಲ್ಲ, ಕೆಲವು ಅಗತ್ಯ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತದೆ ಹಾಗೂ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಆದಾಗ್ಯೂ ಅನೇಕ ಜನರಲ್ಲಿ ಶಿಫಾರಸು ಮಾಡಿದ ಇಂತಹ ಹಣ್ಣುಗಳು ಮತ್ತು ತರಕಾರಿಗಳ ದೈನಂದಿನ ಸೇವನೆಯಲ್ಲಿ ಕೊರತೆ ಇರುತ್ತದೆ. ಆದ್ದರಿಂದ ಸ್ಕಿನ್ ಬೂಸ್ಟರ್ನ ಒಂದು ಬಾರಿಯ ಸೇವನೆಯು ಬಹಳ ಅಗತ್ಯ. ಇದು ಪೋಷಕಾಂಶಗಳೊಂದಿಗೆ ಕೊಲಾಜಿನ್ ಅನ್ನು ಕೂಡ ಒದಗಿಸುತ್ತದೆ. ನಿಮ್ಮ ಚರ್ಮವನ್ನ ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಸ್ಕಿನ್ ಬೂಸ್ಟರ್ನಿಂದ ನೀವು ಮರುಭರ್ತಿ ಮಾಡಿ. ಇದು ಹೈಡ್ರೋಲೈಸ್ಡ್ ಫಿಶ್ ಕೊಲಾಜಿನ್ ಮತ್ತು ವಿಟಮಿನ್ ಸಿ, ವಿಟಮಿನ್ ಬಿ2, ವಿಟಮಿನ್ ಬಿ6, ನಿಯಾಸಿನ್ ಮತ್ತು ಬಯೋಟಿನ್ನಿಂದ ಸಮೃದ್ಧವಾಗಿದೆ. ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ವಿಟಮಿನ್ ಸಿ ಮತ್ತು ಬಿ ಬಹಳ ಅಗತ್ಯ.